ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕೆರೆಯಲ್ಲಿ ಕಾಲುಚಾರಿ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 43 ವರ್ಷದ ಕೋಡಿಹಳ್ಳಿ ಗ್ರಾಮದ ಕಾಳಲಿಂಗ ಪುತ್ರ ಶಿವಲಿಂಗು ಎಂಬ ವ್ಯಕ್ತಿಯೇ ಇದೀಗ ಕೆರೆಯಲ್ಲಿ ಕಾಲುಚಾರಿ ಬಿದ್ದು ಸಾವನ್ನಪ್ಪಿರುವಂತಹ ವ್ಯಕ್ತಿಯಾಗಿದ್ದಾರೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಮಂಗಳವಾರ ಬೆಳಗಿನ ಜಾವ ಎಂದಿನಂತೆ ಬಹಿರ್ದೆಸೆಗೆಂದು ಹೋಗಿ ನೀರು ತೆಗೆದುಕೊಳ್ಳಲು ಹೋದಾಗ ಕಾಲುಚಾರಿ ಬಿದ್ದು ಮೃತಪಟ್ಟಿರುವಂತಹ ಘಟನೆ ಜರುಗಿದೆ. ಇನ್ನು ಸ್ಥಳಕ್ಕೆ ಹಲಗೂರು ಎಎಸ್ಐ ಶಿವಣ್ಣ ಹಾಗೂ ಮುಖ್ಯ ಪೇದೆ ಸಿದ್ದೇಗೌಡ ಭೇಟಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ರವಿ ಅಂತ ನಾನು, ಗ್ರಾಮ ಪಂಚಾಯತ್ ಸದಸ್ಯ. ಭೀಮಾನದಿ ಕೆರೆಯಲ್ಲಿ ಕಾಳಲಿಂಗಯ್ಯನ ಮಗ 3 ದಿನದಲ್ಲೇ ಬಹಿರ್ದೆಸೆಗೆ ಅಂತ ಕೆರೆಗೆ ಬಂದು, ಹೆಸರು ಶಿವಲಿಂಗ, ಕಾಳಲಿಂಗಯ್ಯನ ಮಗ ಶಿವಲಿಂಗ ಅಂತ ಬಹಿರ್ದೆಸೆಗೆ ಬಂದು ಕಾಲು ಜಾರಿ ಒಳಗಡೆ ಗುಂಡಿಗಳಿದ್ದು ಬಿದ್ದೋಗಿ ಮೊನ್ನೆ ಬಿದ್ದರಿಂದ ಸವ ನೆನ್ನೆ ಸಾಯಂಕಾಲ ಪತ್ತೆಯಾಗಿ ಇದರಿಂದ ಎಲ್ಲ ಹೊಂಟವರನ್ನ ತಿಳ್ಕೊಂಡಿದ್ದು ಕೊನೆಗೆ ಹಂಗಾಗಿ ಕಾಲು ಜಾರಿ ಬಿದ್ದು ಈಗ ಪತ್ತೆ ಆಯಿತು. ಬಾಡಿ ಪತ್ತೆಯಾಗಿ ಇವತ್ತು ಪೊಲೀಸು ಮೊಕದ್ದಮೆ ಕೂಡಿ ಪಿ ಎಮ್ಗೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾರೆ. ಕೆರೆಯಲ್ಲಿ ಗುಂಡಿ ಹೊಡೆದಿದ್ರು, ಈಗ ಕೆರೆ ತುಂಬದೆ ಸಾರ್ವಜನಿಕರು ಎಚ್ಚರ ವಹಿಸ್ಕೊಂಡು ಕೆರೆ ಹತ್ರ ಹೋಗ್ಬೇಕು, ಬರಬೇಕು, ಜಾಗೃತಿಯಿಂದ ಇರಬೇಕು. ಹಂಗಾಗಿ ಇವತ್ತು ಶಿವಲಿಂಗ ಕಾಲು ಜಾರಿ ಬಿದ್ದು ಒಳಕ್ಕೆ ಗುಂಡಿ ಮುಗಿಸ್ಕೊಂಡು ಬಾಡಿ ಇವತ್ತು ಪತ್ತೆಯಾಗಿ ಈಗ ಪಿ ಎಂ ವ್ಯವಸ್ಥೆ ನಡೀತಾ ಇದೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆ ಇಂದು ಚುನಾವಣೆ ನಿಗದಿಯಾಗಿದ್ದು, ಕಾಯಿ ಶೇಖರ್ ಅವರನ್ನ ಹೊರತುಪಡಿಸಿ ಮತ್ತಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದಂಥ ನಾಗಭೂಷಣರವರು ಕಾಯಿ ಶೇಖರ್ ಅವರನ್ನ ಅಧ್ಯಕ್ಷರೆಂದು ಘೋಷಿಸಿದರು. ನಂತರ ನೂತನ ಅಧ್ಯಕ್ಷರಾದ ಕಾಯಿ ಶೇಖರ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಶ್ರಮಿಸಿದ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚೋಳಿನಹಳ್ಳಿ ಪುಟ್ಟಸ್ವಾಮಿಗೌಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಮನ್ಮೂಲ್ ನಿರ್ದೇಶಕರಾದ ಎಚ್ಟಿ ಮಂಜು, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಶಾರದಮ್ಮ ಕೃಷ್ಣೇಗೌಡರು, ಹೋಬಳಿ ಅಧ್ಯಕ್ಷರಾದ ಕಾಯಿ ಮಂಜೇಗೌಡರು ಸೇರಿದಂತೆ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ನನ್ನ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ.